ನಮಸ್ಕಾರ ಸ್ನೇಹಿತರೆ, ಸಿನಿಯಾನಕ್ಕೆ ಸ್ವಾಗತ. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಸಿನಿಮಾದ ರಿಲೀಸ್ ಡೇಟ್ ಘೋಷಣೆಯಾಗಿದೆ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು ಈ ಸಿನಿಮಾ ರಿಲೀಸ್ ಆಗಲಿದೆ. ಭೈರತಿ ರಣಗಲ್ ಗ್ಯಾಂಗ್ಸ್ಟರ್ ಆಗಿದ್ದು ಹೇಗೆ, ಭೈರತಿ ರಣಗಲ್ ಯಾವಾಗಲೂ ಕಪ್ಪು ಬಣ್ಣದ ಬಟ್ಟೆ ಹಾಕಿಕೊಳ್ಳುವುದು ಯಾಕೆ ಎಂಬ ವಿಚಾರಗಳು ಸಿನಿಮಾದ ಹೈಲೈಟ್ಸ್ ಅಂತ ಹೇಳಿದ್ದಾರೆ ನಿರ್ದೇಶಕ ನರ್ತನ್. ಗೀತಾ ಪಿಕ್ಚರ್ಸ್ ಲಾಂಛನದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಮಿಸುತ್ತಿರುವ ಭೈರತಿ ರಣಗಲ್ ಚಿತ್ರಕ್ಕೆ ನವೀನ್ ಕುಮಾರ್ ಛಾಯಾಗ್ರಹಣ ಮಾಡ್ತಾ ಇದ್ದು ರವಿ ಬಸ್ರು ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಅಮೃತಧಾರೆ ಸೀರಿಯಲ್ನಲ್ಲಿ ಭೂಮಿಕಾ ಯಾವ ಸಾಹಸ ಬೇಕಿದ್ರೂ ಮಾಡ್ತಾಳೆ ಅನ್ನೋದಕ್ಕೆ ಈ ವಾರದ ಎಪಿಸೋಡ್ಗಳೇ ಸಾಕ್ಷಿ. ಹೀಗಾಗಿ ಭೂಮಿಕಾ ಈಗ ಕಿರುತೆರೆಯ ಲೇಡಿ ಸಿಂಗಮ್ ಅಂತ ಕರೆಸಿಕೊಳ್ತಿದ್ದಾರೆ. ಕ್ರೂರಿ ಜಯದೇವ್ ಮಲ್ಲಿ ಮತ್ತು ಮಗುವನ್ನ ಸಾಯಿಸಲು ಮುಂದಾಗಿದ್ದ. ಗೂಂಡಾಗಳು ಕೂಡ ಮಲ್ಲಿಯನ್ನ ಸಾಯಿಸಲು ಮನೆಗೆ ನುಗ್ಗಿದ್ದಾರೆ. ಆಗ ಕರೆಕ್ಟ್ ಟೈಮ್ಗೆ ಲೇಡಿ ಸಿಂಗಮ್ ಭೂಮಿಕಾ ಎಂಟ್ರಿ ಆಗುತ್ತೆ. ಕೈಯಲ್ಲಿ ರಿವಾಲ್ವರ್ ಹಿಡಿದುಕೊಂಡು ಗೂಂಡಾಗಳನ್ನ ಹೆದರಿಸ್ತಾಳೆ. ಗೂಂಡಾಗಳು ಓಡಿ ಹೋಗ್ತಾರೆ. ಇದಾದ ಮೇಲೆ ಮತ್ತೊಂದು ಎಪಿಸೋಡ್ನಲ್ಲೂ ಕೂಡ ಮಲ್ಲಿಯನ್ನ ಸಾವಿನ ದವಡೆಯಿಂದ ಪಾರು ಮಾಡ್ತಾಳೆ ಭೂಮಿಕಾ. ಹೀಗಾಗಿ ಭೂಮಿಕಾ ಸಾಹಸಕ್ಕೆ ಪ್ರೇಕ್ಷಕರು ಕೂಡ ಶಬ್ಬಾಸ್ ಅಂತಿದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನೋವು ಇದೆ, ನಲಿವು ಕೂಡ ಇದೆ. ಇದರಲ್ಲಿ ಸಿದ್ದೇಗೌಡರ ಪಾತ್ರ ಎಲ್ರಿಗೂ ಅಚ್ಚುಮೆಚ್ಚು. ಇದರ ಜೊತೆಗೆ ಲಕ್ಷ್ಮಿ ಪಾತ್ರ ಕೂಡ ಅನೇಕ ಮಹಿಳೆಯರ ಮನ ಗೆದ್ದಿದೆ. ಇದೀಗ ಲಕ್ಷ್ಮಿ ತನ್ನ ಮಗಳು ಭಾವನಾಗೆ ನ್ಯಾಯ ಕೊಡಿಸಿದ್ದಾಳೆ. ಇಂಗ್ಲಿಷ್ನಲ್ಲಿ ಮಾತಾಡಿ ಕುಂದಂತ್ರಿಗಳ ಕಣ್ಣು ಕೆಂಪಾಗಿಸಿದ್ದು ಅಲ್ಲದೆ ಮನೆಯಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾಳೆ. ಭಾವನಾ ಖುಷಿಗಾಗಿ ತನ್ನ ಪಾಲಿಗೆ ಬಂದ ಆಸ್ತಿಯನ್ನೆಲ್ಲ ಬಿಟ್ಟು ಬಂದಿದ್ದಾಳೆ. ಅದೇ ಖುಷಿಯಿಂದಾಗಿ ಭಾವನಾ ಮತ್ತು ಸಿದ್ದೇಗೌಡರು ಕೂಡ ಹತ್ತಿರವಾಗ್ತಿದ್ದಾರೆ. ಹೀಗಾಗಿ ಈ ಧಾರಾವಾಹಿಗೆ ಒಂದು ಕಳೆ ಬರ್ತಿದೆ ಅಂತಿದ್ದಾರೆ ಅಭಿಮಾನಿಗಳು. ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಶ್ರೀಮಂತಿಕೆ ಸುಕ್ಕಿನಲ್ಲಿ ಮೆರಿತಾ ಇರುವ ಅಭಿಗೆ ನಯವಾದ ಮಾತಿನಿಂದಲೇ ತಿಳಿಯುತ್ತಿದ್ದಾನೆ ಸಮರ್ಥ್. ಅಭಿ ಕೋಪಕ್ಕೆ ಸಮರ್ಥ ಜಾಣ್ಮೆಯಿಂದಲೇ ಕಡಿವಾಣ ಹಾಕ್ತಾ ಇದ್ದಾನೆ. ದತ್ತ ಕೊಟ್ಟ ಟಿಪ್ಸ್ ಸಮರ್ಥನ ವಿಚಾರದಲ್ಲಿ ಚೆನ್ನಾಗಿಯೇ ವರ್ಕೌಟ್ ಆಗಿದೆ. ಅಭಿ ಹೆಗಲ ಮೇಲೆ ಕೈಯಿಟ್ಟು ಮಾತನಾಡುತ್ತಾ ಸರಿಯಾಗಿ ಉತ್ತರಿಸಿದ್ದಾನೆ ಸಮರ್ಥ್. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜನಪ್ರಿಯ ಧಾರಾವಾಹಿಗಳ ಪೈಕಿ ಗೀತಾ ಕೂಡ ಒಂದು. 4 ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಸಾರ ಕಂಡ ಗೀತಾ 9ರಂದು ಕೊನೆಯ ಸಂಚಿಕೆ ಪ್ರಸಾರ ಕಂಡಿದೆ. ಇದೀಗ ಸೀರಿಯಲ್ ಮುಕ್ತಾಯವಾಗುತ್ತಿದ್ದಂತೆ ಕೊನೆ ದಿನದ ಶೂಟಿಂಗ್ ಫೋಟೋಗಳನ್ನು ನಟ ಧನುಷ್ ಕೂಡ ಶೇರ್ ಮಾಡಿದ್ದಾರೆ. ಗೀತಾ ಒಂದು ಅದ್ಭುತ ಪ್ರಯಾಣ, ಈ ಪ್ರಾಜೆಕ್ಟ್ನ ಭಾಗವಾಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಗೀತಾ ನನ್ನ ಮೊದಲ ಪ್ರಾಜೆಕ್ಟ್, ನನಗೆ ಈ ಅವಕಾಶ ಕೊಟ್ಟ ರಾಮ್ಜಿ ಸರ್ ಹಾಗೂ ಕಲರ್ಸ್ ಕನ್ನಡ ವಾಹಿನಿಗೆ ಧನ್ಯವಾದಗಳು ಎಂದು ಇನ್ಸ್ಟಾದಲ್ಲಿ ಬರೆದುಕೊಂಡಿದ್ದಾರೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರಕೊಂಡ ಮದುವೆ ವಿಚಾರ ಅಭಿಮಾನಿಗಳ ತಲೆ ಕೆಡಿಸ್ತಾ ಇದೆ. ಇದುವರೆಗೆ ಈ ಜೋಡಿ ತಮ್ಮ ರಿಲೇಶನ್ಶಿಪ್ ಬಗ್ಗೆ ಮತ್ತು ಮದುವೆಯ ಬಗ್ಗೆ ಯಾವುದೇ ವಿಷಯ ಪ್ರಸ್ತಾಪ ಮಾಡ್ತಾ ಇಲ್ಲ. ಇತ್ತೀಚೆಗೆ ವಿಜಯ್ ದೇವರಕೊಂಡ ಅವರು ಸಂದರ್ಶನವೊಂದರಲ್ಲಿ ಆದಷ್ಟು ಬೇಗ ತಾವು ಮದುವೆಯಾಗೋದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ರಶ್ಮಿಕಾ ತಮ್ಮ ಪತಿ ವಿಡಿಯಂತೆ ಇರಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ಹೀಗಾಗಿ ಫ್ಯಾನ್ಸ್ ಈ ಇಬ್ಬರು ಕೂಡ ಶೀಘ್ರದಲ್ಲೇ ಮದುವೆ ಆಗ್ತಿದ್ದಾರೆ ಎಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರಾಗಿ ಈಗಲೂ ಅದೇ ಬಾಂಡಿಂಗ್ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ವರ್ತೂರ್ ಸಂತೋಷ್ ಮತ್ತು ತನಿಷಾ ಕುಪ್ಪಂಡ. ಇವತ್ತು ವರ್ತೂರ್ ಸಂತೋಷ್ ಅವರ ಹುಟ್ಟುಹಬ್ಬ, ಹೀಗಾಗಿ ತನ್ನ ಗೆಳೆಯನ ಹುಟ್ಟುಹಬ್ಬಕ್ಕಾಗಿ ಸ್ಪೆಷಲ್ ಆಗಿಯೇ ತನಿಷಾ ವಿಶ್ ಮಾಡಿದ್ದಾರೆ. ಅವರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಳು. ಆ ಸಾಲಿನಲ್ಲಿ ನಿಂತು ದೂರದಿಂದ ನಿಮ್ಮ ಹುಟ್ಟುಹಬ್ಬಕ್ಕೆ ಜೋರಾಗಿ ಕೂಗಿ ವಿಶ್ ಮಾಡುವ ಆಸೆ ಇದೆ ಎಂದು ತನಿಷಾ ಬರೆದುಕೊಂಡಿದ್ದಾರೆ. ವರ್ತೂರ್ ಜೊತೆಗಿರೋ ಫೋಟೋ ಹಂಚಿಕೊಂಡು ಹಾರ್ಟ್ ಸಿಂಬಲ್ ಕೂಡ ಹಾಕಿದ್ದಾರೆ. ಮಿಸ್ ವರ್ಲ್ಡ್ 2024 ಕಿರೀಟ ಕ್ರಿಸ್ಟಿನಾ ಮುಡಿಗೇರಿದೆ. ವಿಶ್ವ ಸುಂದರಿ ಕಿರೀಟ ಧರಿಸಿದ ಕ್ರಿಸ್ಟಿನಾಗೆ ಭಾರತೀಯ ಸಿನಿಮಾಗಳಂದ್ರೆ ಅಚ್ಚುಮೆಚ್ಚಂತೆ. ಅದರಲ್ಲೂ ಪ್ರಿಯಾಂಕಾ ಚೋಪ್ರಾ ಅವರು ಈ ಜಗದೇಕ ಸುಂದರಿಗೆ ಸ್ಫೂರ್ತಿಯಂತೆ. ಇನ್ನು ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ಖಾನ್ ಇವರ ಫೇವರಿಟ್ ಹೀರೋ. ಕನ್ನಡತಿ ಸಿನಿಶೆಟ್ಟಿ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಟಾಪ್ 8ಕ್ಕೆ ಬಂದು ಭಾರತದ ಹೆಮ್ಮೆ ಹೆಚ್ಚಿಸಿದ್ದಾರೆ. ಆದರೆ ಟಾಪ್ 4ನಲ್ಲಿ ಬರಲಾಗಲಿಲ್ಲ ಎಂದು ಸಿನಿಶೆಟ್ಟಿ ಕಣ್ಣೀರು ಹಾಕಿದ್ದಾರೆ. ಮಲಯಾಳಂ ಟಾಪ್ ನಟ ಪೃಥ್ವಿರಾಜ್ ಸುಕುಮಾರನ್ ಆಡು ಜೀವಿತಂ ಚಿತ್ರದ ಟ್ರೈಲರ್ ಮೂಲಕ ಸದ್ದು ಮಾಡ್ತಿದ್ದಾರೆ. ಟ್ರೈಲರ್ನಲ್ಲಿ ಪೃಥ್ವಿರಾಜ್ ಬೆಚ್ಚಿ ಬೀಳಿಸುವ ಅವತಾರ ಕೂಡ ರಿವೀಲ್ ಆಗಿದೆ. ಪೃಥ್ವಿರಾಜ್ ನಟನೆ ನೋಡಿ ಟಾಲಿವುಡ್ ಡಾರ್ಲಿಂಗ್ ಪ್ರಭಾಸ್ ಭೇಷ್ ಎಂದಿದ್ದಾರೆ. ಆಡು ಜೀವಿತಂ ಇದೇ ಮಾರ್ಚ್ 28ಕ್ಕೆ ಬಹುಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಪೃಥ್ವಿರಾಜ್ ಅಮಲಾಪೋ ನಟಿಸಿರುವ ಈ ಚಿತ್ರದಲ್ಲಿ ಈ ಹಿಂದೆ ಎಂದೂ ಕಾಣಿಸಿಕೊಂಡಿರದ ಶೇಡ್ನಲ್ಲಿ ಪೃಥ್ವಿರಾಜ್ ನಟಿಸಿದ್ದಾರೆ. ಅವರ ಲುಕ್ ಭಯಂಕರವಾಗಿದೆ. ಸಲಾರ್ ಸಿನಿಮಾದ ವರದರಾಜ ಮನ್ನಾರ್ ಪಾತ್ರ ಮಾಡಿದ್ದು ಇದೇ ವ್ಯಕ್ತಿನ ಅಂತ ನಂಬಲಾಗುತ್ತಿಲ್ಲ ಎಂದಿದ್ದಾರೆ ಪ್ರಭಾಸ್. ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಬ್ಲೆಸ್ಸಿ ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ.
ಆಡು ಜೀವಿತವು ಹೊಟ್ಟೆಪಾಡಿಗಾಗಿ ಕೆಲಸ ಅರಸಿ ಸೌದಿ ಅರೇಬಿಯಾಗೆ ವಲಸೆ ಹೋಗುವ ನಸೀಬ್ ಮೊಹಮ್ಮದ್ ಎನ್ನುವ ಕೇರಳದ ವ್ಯಕ್ತಿ ಅಲ್ಲಿ ಅನುಭವಿಸುವ ಕಷ್ಟ, ಎದುರಿಸುವ ಸಮಸ್ಯೆಯೇ ಸಿನಿಮಾದ ಹೈಲೈಟ್. ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಕಳೆದ 5-6 ವರ್ಷಗಳಲ್ಲಿ ಅವರು ನಟಿಸಿದ ಸಿನಿಮಾಗಳ್ಯಾವು ಹೇಳಿಕೊಳ್ಳುವಂಥ ಗೆಲುವು ಕಂಡಿಲ್ಲ. ಹೀಗಾಗಿ ಈ ಬಾರಿ ಗೆದ್ದೇ ಗೆಲ್ಲಬೇಕೆಂಬ ಹಠದಲ್ಲಿ ದಕ್ಷಿಣ ಭಾರತದ ಸಿನಿಮಾ ನಿರ್ದೇಶಕರ ಮೊರೆ ಹೋಗಿದ್ದಾರೆ ಸಲ್ಮಾನ್ ಖಾನ್. ದಕ್ಷಿಣ ಭಾರತದ ಜನಪ್ರಿಯ ನಿರ್ದೇಶಕ ಎ.ಆರ್. ಮುರುಘದಾಸ್ ಜೊತೆಗೆ ಸಲ್ಮಾನ್ ಖಾನ್ ಕೈ ಜೋಡಿಸಿದ್ದಾರೆ. ಈ ವಿಚಾರವನ್ನು ಅನೌನ್ಸ್ ಮಾಡಿರುವ ಸಲ್ಮಾನ್, ಒಂದು ರೋಚಕ ಚಿತ್ರಕ್ಕಾಗಿ ನಿರ್ದೇಶಕ ಎ.ಆರ್. ಮುರುಘದಾಸ್ ಮತ್ತು ನನ್ನ ಸ್ನೇಹಿತ ನಿರ್ಮಾಪಕ ಸಾಜಿದ್ ನಾದಿಯಾದ್ವಾಲ ಅವರಂತಹ ಅದ್ಭುತ ಪ್ರತಿಭಾವಂತರ ಜೊತೆಗೆ ಕೈಜೋಡಿಸಲು ಸಂತೋಷವಾಗಿದೆ. 2025 ಈದ್ ಹಬ್ಬಕ್ಕೆ ಈ ಸಿನಿಮಾವನ್ನು ಬಿಡುಗಡೆ ಮಾಡಲಾಗುತ್ತಿದೆ ಎಂದಿದ್ದಾರೆ. ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ. Thank you.